ಕಲಬೆರಕೆ ಮತ್ತು ರಾಸಾಯನಿಕ ಮುಕ್ತ ಹಣ್ಣುಗಳಲ್ಲಿ ಹಲಸಿನ ಹಣ್ಣು ಹಣ್ಣುಗಳ ರಾಜ ಎನಿಸಿಕೊಂಡಿದೆ ಎಂದು ಕೆಳದ್ದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗದ ಕುಲಪತಿ ಡಾಕ್ಟರ್ ಆರ್ಸಿ ಜಗದೀಶ್ ಹೇಳಿದ್ದಾರೆ. ರೋಟರಿ ಕ್ಲಬ್ ಬ್ರಹ್ಮಾವರ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಹಾಗೂ ನಾನಾ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಎಸ್ಎಂಎಸ್ ಸಮುದಾಯ ಭವನದಲ್ಲಿ ಜರುಗಿದ ಹಣ್ಣು ಮೇಳ 2023 ವಸ್ತು ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲ ಪ್ರದೇಶದ ಹವಗುಣಕ್ಕೆ ನಿಸರ್ಗದತ್ತವಾಗಿ ಬೆಳೆಯಬಲ್ಲ ಹಲಸು ಮೌಲ್ಯವರ್ಧಕ ಹಣ್ಣು ಎನಿಸಿದೆ ಎಂದರು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಹಲಸಿನ ಬೆಳೆಯಲ್ಲಿ ಸಾಧನೆಗೈದವರಿಗೆ ಮತ್ತು ನಾನಾ ತಿನಿಸುಗಳನ್ನು ಪರಿಚಯಿಸಿದ ಶ್ವೇತಾ ನಾಯಕ್, ಲಕ್ಷ್ಮೀ ಚಿದಾನಂದ ಆಚಾರ್ಯ, ಗಣೇಶ್ ಭಟ್, ಲಲಿತಾ ನಾಯಕ್, ಗುರುರಾಜ ಬಾಳ್ತಿಲಾಯರನ್ನು ಸನ್ಮಾನಿಸಲಾಯಿತು. ರೋಟರಿ ಅಧ್ಯಕ್ಷ ದಿನೇಶ್ ನಾಯರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಕಾರ್ಯಕ್ರಮವು ಬೆಳೆಗಾರರಿಂದ ನೇರ ಗ್ರಾಹಕರಿಗೆ ತಲುಪಿಸುವ ಒಂದು ವ್ಯವಸ್ಥೆಯಾಗಿ ತುಂಬಾ ಯಶಸ್ಸು ಕಂಡಿದೆ. ಮುಂದಿನ ದಿನದಲ್ಲಿ ಕೂಡ ಇಂಥ ಕಾರ್ಯಕ್ರಮವನ್ನು ರೋಟರಿ ಆಯೋಜಿಸಲಿದೆ ಎಂದರು. ನಾನಾ ಸಂಪನ್ಮೂಲ ವ್ಯಕ್ತಿಗಳಿಂದ ಹಲಸಿನ ಬೆಳೆ ಖಾದ್ಯ ಪದಾರ್ಥ ಕುರಿತ ತಾಂತ್ರಿಕ ಸಮಾವೇಶ ಜರುಗಿತು. ಸುಮಾರು 100ರಷ್ಟು ಮಳಿಗೆಗಳು ಹಣ್ಣು ಮೇಳದಲ್ಲಿದ್ದು ಮಾವು, ಲೀಚಿ, ಹಲಸಿನ ಸಸಿಗಳು, ಬಯಲುಸೀಮೆಯ ಕೆಂಪು ಹಲಸು ಮತ್ತು ಹಲಸಿನ ಹೋಳಿಗೆ ಹಾಗೂ ನಾನಾ ಬಗೆಯ ಖಾದ್ಯಗಳು ಈ ಮೇಳದಲ್ಲಿದ್ದು ಹಲಸಿನ ಹಣ್ಣು ಮುಖ್ಯಸ್ಥಾನ ಪಡೆದಿದೆ. ಸಹಸ್ರಾರು ಮಂದಿ ಮೇಳದಲ್ಲಿ ಭಾಗವಹಿಸಿದ್ರು. ಎಸ್ಎಂಎಸ್ ಚರ್ಚ್ ಧರ್ಮಗುರು ಫಾದರ್ ಎಂಸಿ ಮತಾಯಿ ಅವರು ತಾಂತ್ರಿಕ ಕೈಪಿಡಿ ಬಿಡುಗಡೆ ಮಾಡಿದ್ರು. ಕೃಷಿ ಸಂಶೋಧನಾ ಕೇಂದ್ರದ ಡಾ ಲಕ್ಷ್ಮಣ್, ಡಾ ಕೆವಿ ಸುಧೀರ್ ಕಾಮತ್, ವಿಡಿಆರ್ಎಫ್ ಆಡಳಿತ ಮಂಡಳಿ ಸದಸ್ಯ ಸತೀಶ್ ಕುಮಾರ್ ಶೆಟ್ಟಿ ಯಡ್ತಾಡಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಚಿನ್ ಹೆಗ್ಡೆ, ರೋಟರಿಯ ವಲಯ ಸೇನಾನಿ ಪ್ರಾಣೇಶ್ ಇನ್ನಿತರರು ಉಪಸ್ಥಿತರಿದ್ದರು. ಹಿರಿಯ ವಿಜ್ಞಾನಿ ಡಾ ಧನಂಜಯ್ ಸ್ವಾಗತಿಸಿ ಆಲ್ವಿನ್ ಅಂದ್ರಾದೆ ಕಾರ್ಯಕ್ರಮ ನಿರೂಪಿಸಿದ್ರು. ಉದಯಕುಮಾರ್ ಶೆಟ್ಟಿ ವಂದಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.